ಸಾಮಾನ್ಯವಾಗಿ ಒಂದು ಅದ್ಭುತ ಚಿತ್ರ ಯಶಸ್ಸು ಅನ್ನೋದು ಅದೆಲ್ಲೋ ಒಂದು ದೇವರ ನಿಯಮ, ಯಾವುದೋ ಒಂದು ಕಾರಣಕ್ಕೆ ಆಗುತ್ತೆ. ಆ ಥರ ಭಟ್ರು ಮತ್ತು ಗಣಪನ ಕಾಂಬಿನೇಷನು ಮುಂಗಾರು ಮಳೆ, ಅದಾದ 10 ವರ್ಷ ಆದಮೇಲೆ ಮತ್ತೆ ಒಂದು ಆಶಾದಾಯಕವಾದಂಥ ಕೃತಿ ಕನ್ನಡದಲ್ಲಿ ಬಂದಿದೆ ಅಂದರೆ, ಅದು ಗೆಲ್ಲುತ್ತೆ ಅಂದರೆ ನನ್ನ ಹೃದಯ ಅಳುತ್ತೆ, ಅದು ಮುಗುಳು ನಗೆ ಅಂತ ಅನಿಸುತ್ತೆ. ಇದು ವಿಶೇಷ ಏನು ಅಂದರೆ, ಇದರಲ್ಲಿ ನನ್ನ ಒಂದು ಚಿಕ್ಕ ಪಾತ್ರಕ್ಕೆ ವಿಜಯ್ ಪ್ರಕಾಶ್ ಅವರು ಧ್ವನಿ ಕೊಟ್ಟಿದ್ದಾರೆ. ನನ್ನ ಬಹಳ ಇಷ್ಟವಾದಂಥ ಮ್ಯೂಸಿಕ್ ಡೈರೆಕ್ಟ್ರು, ಬಹಳ ಒಳ್ಳೆ ಸಾಧಕ, ಗ್ರಾಸ್ ರೂಟಿಂದ ಇವತ್ತು ಸಿಂಹಾಸನವರೆಗೂ ನಡ್ಕೊಂಬಂದಂಥವ್ರು. ಅದ್ರ ಜೊತೆಗೆ ಹರಿಯವರ 100ನೇ ಚಿತ್ರ ಅಂತ ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ. ನಾವು ಯಾವುದಾದ್ರು ಲ್ಯಾಂಗ್ವೇಜಲ್ಲಿ ಯಾರ್ಯಾರದೋ ಕೇಳ್ತಾ ಇದ್ವಿ, ಅವ್ರದ್ದು 100 ಚಿತ್ರ, ಇವ್ರ 100 ಚಿತ್ರ ಅಂತ. ನಂಗೆ ತುಂಬ ಖುಷಿ ಅಂದರೆ, ಬಹುಶಃ ಹಂಸಲೇಖ ಅವರು ಆದಮೇಲೆ ಈ 100 ಅನ್ನತಕ್ಕಂಥ ಪದಪುಂಜಗಳು ಸಿಗ್ತಾ ಇರೋದು ನಮ್ಮ ಹರಿಗೆ, ಅವ್ರಿಗೂ ಕೂಡ ಶುಭಾಶಯ. ಭಟ್ರಿಗೆ ತುಂಬ ದೊಡ್ಡ ಯಶಸ್ಸು ಈ ಚಿತ್ರ ಸಿಗಲಿ. ಜೊತೆಗೆ ಈ ಚಿತ್ರದ ನಿರ್ಮಾಪಕರು ನನ್ನವರು, ನಮ್ಮ ಸ್ನೇಹಿತರು, ಅವ್ರಿಗೂ ತುಂಬ ದೊಡ್ಡ ಯಶಸ್ವಿ ಆಗಲಿ. ಗಣಪನಿಗೆ ಒಂದು ಲಾಂಗ್ ಸಿಕ್ಸ್.